ಮಂಗಳೂರಿನ ಮಳಲಿ ದರ್ಗಾ ವಿವಾದ ಸಂಬಂಧ ಶಾಸಕ ಬರಶೆಟ್ಟಿ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ನಡೆಯಿತು. ಮಸೀದಿ ಆಡಳಿತ ಮಂಡಳಿ, ಸ್ಥಳೀಯ ಚುನಾಯಿತ ಜನಪ್ರತಿನಿಧಿಗಳು, ಊರಿನ ಪ್ರಮುಖರು, ವಿಎಚ್ಪಿ ಬಜರಂಗದಳ ಪ್ರಮುಖರ ಜೊತೆ ಸರ್ಕ್ಯೂಟ್ ಹೌಸ್ನಲ್ಲಿ ಸಭೆ ಮಾಡಲಾಯಿತು. ಎಲ್ಲರೂ ತಮ್ಮ ನಿಲುವು ವ್ಯಕ್ತಪಡಿಸಿದರು. ಸೌಹಾರ್ದಯುತವಾಗಿ ವಿವಾದ ಬಗೆಹರಿಸುವ ಬಗ್ಗೆ ಚರ್ಚೆ ನಡೆಸಲಾಯಿತು. ಮತ್ತೊಂದು ಸುತ್ತಿನ ಸಭೆ ಮಾಡಿ ನಿರ್ಧಾರ ಕೈಗೊಳ್ಳುವ ನಿರ್ಣಯಕ್ಕೆ ಸಭೆ ಬಂತು. ಯಾವ ತಾಂಬೂಲ ಪ್ರಶ್ನೆಯಲ್ಲಿ ಆ ಜಾಗದಲ್ಲಿ ದೇವತಾ ಸಾನ್ನಿಧ್ಯ ಇದೆ, ಅದಕ್ಕೋಸ್ಕರ ನಮ್ಮ ಪೂರ್ವಜರು ಅಲ್ಲಿ ಆರಾಧನೆ ಮಾಡಿಕೊಂಡು ಬಂದಿದ್ದರು, ಅದಕ್ಕೋಸ್ಕರ ಆ ಯಾವ ಕಟ್ಟಡ ಇದೆ ಅದನ್ನು ಬಿಟ್ಟುಕೊಟ್ಟು ಅಲ್ಲಿ ಒಂದು ದೇವಸ್ಥಾನ ಮಂದಿರವನ್ನು ನಿರ್ಮಾಣ ಮಾಡಬೇಕು ಎಂಬುದನ್ನು ನಮ್ಮ ನಿಲುವನ್ನು ಅವರಿಗೆ ತಿಳಿಸಿದ್ದೇವೆ. ಅದಕ್ಕೆ ಅವರು ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವು ಇದನ್ನು ನಮ್ಮ ಇನ್ನೂ ನಮ್ಮ ಸಾಕಷ್ಟು ಜನ ನಮ್ಮ ಮಸೀದಿಯ ಪ್ರಮುಖರಿದ್ದಾರೆ ಮತ್ತು ನಮ್ಮ ಧಾರ್ಮಿಕ ಮುಖಂಡರಿದ್ದಾರೆ, ಅವರೊಟ್ಟಿಗೆ ನಾವು ಮಾತುಕತೆ ಮಾಡಬೇಕು, ಆಮೇಲೆ ಇನ್ನೊಂದು ಸಲ ನಾವು ಸೇರ್ತೀವಿ ಎಂಬುದನ್ನು ಅವರು ಒಟ್ಟಿಗೆ ಹೇಳಿದ್ದಾರೆ. ಹಾಗಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಇವತ್ತು ಒಂದು ಸೌಹಾರ್ದ ಒಂದು ಚರ್ಚೆಯಾಗಿದೆ. ಅಂತೂ ನಮಗೆ ವಿಶ್ವಾಸ ಇದೆ ಮುಂದಿನ ದಿವಸಗಳಲ್ಲಿ ಆ ಜಾಗದಲ್ಲಿ